ವಕೀಲ ವೃತ್ತಿ ಪವಿತ್ರವಾದ ವೃತ್ತಿ. ಇಂಥ ವೃತ್ತಿಯಲ್ಲಿ ಸಮಾಜದ ಒಂದು ಅವಿಭಾಜ್ಯ ಅಂಗವಾಗಿ ಕಾರ್ಯನಿರ್ವಹಿಸುವುದು ಪುಣ್ಯದ ಕಾರ್ಯ ಎಂದು ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ. ಅವರು ನಗರದ ಸೋಮಗುತ್ತು ರಸ್ತೆಯಲ್ಲಿರುವ ನ್ಯಾಯಾಲಯದ ಆವರಣದಲ್ಲಿ ಆಯೋಜಿಸಿದ್ದ ವಕೀಲರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ. ಇಂದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ವಕೀಲರು ಸೇವೆ ಸಲ್ಲಿಸುತ್ತಿರುವುದು ಶ್ಲಾಘನೀಯ. ಇಂಥ ಮಹತ್ವದ ಕಾರ್ಯದಲ್ಲಿ ತಾಲೂಕಿನ ಎಲ್ಲ ವಕೀಲರು ಒಂದೆಡೆ ಸೇರಿ ತಮ್ಮ ದಿನಾಚರಣೆಯನ್ನು ಆಚರಣೆ ಮಾಡಿಕೊಳ್ಳುತ್ತಿರುವುದು ಸಂತಸ ತಂದಿದೆ ಎಂದು ಹೇಳಿದ್ದಾರೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಲ್ಕು ಅಂಗಗಳು ಏನಿದೆ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಜೊತೆಗೆ ಪತ್ರಿಕಾ ರಂಗ ಅಂತಲೂ ಸೇರಿ, ಹಾಗಾಗಿ ಅದರಲ್ಲಿ ಬಹುಶಃ ಬೇರೆ ಬೇರೆ ಅಂಗಗಳು ಏನಿದೆ, ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಅವು ಬೇರೆ ರೀತಿಯಲ್ಲಿ ದಿಕ್ಕು ತಪ್ಪಿದಾಗ ಅದನ್ನು ಸರಿಪಡಿಸುವಂಥ ಕೆಲಸ ನ್ಯಾಯಾಂಗದ ಕೆಲಸ. ಹಾಗಾಗಿ ವಕೀಲರ ಕೆಲಸ ಏನಿದೆ, ನ್ಯಾಯಾಂಗದ ಕೆಲಸ ಏನಿದೆ ಭಾಳಷ್ಟು ಪ್ರಾಮುಖ್ಯವಾದದ್ದು ಅಂತೇಳಿ ನಾನು ಭಾವಿಸ್ತೀನಿ. ನಾವು ನ್ಯಾಯಾಂಗ ಶಾಸಕಾಂಗದಲ್ಲಿದ್ದಂಥ ಸಂದರ್ಭದಲ್ಲಿ ಶಾಸಕಾಂಗ ಮಾಡಿ ನಾವು ಅದ್ರ ಪ್ರಕಾರ ಸರಿ ನಡೀಲಿಲ್ಲ ಅಂದರೆ ಅದನ್ನು ಕೇಳೋಂಥದ್ದು ಬಹುಶಃ ನ್ಯಾಯಾಂಗ ವ್ಯವಸ್ಥೆ. ಕಾರ್ಯಾಂಗ ವ್ಯವಸ್ಥೆಯೂ ಕೂಡ ಅಷ್ಟೆ. ಏನು ಸಂವಿಧಾನ ಬದ್ಧ ಇದೆ ನಮ್ಮ ದೇಶದ ಒಂದು ಸಂವಿಧಾನ, ಆ ಸಂವಿಧಾನವನ್ನು ಯಾವ ರೀತಿಯಾಗಿ ನಡೀಬೇಕು, ಅದನ್ನು ಸಂವಿಧಾನವನ್ನು ಎತ್ತಿ ಹಿಡಿಬೇಕು ಅನ್ನೋ ಒಂದು ಅಂಶಗಳು ಬಹುಶಃ ಎಲ್ಲ ಅಂಗಗಳಿಗೂ ಜವಾಬ್ದಾರಿ ಇದ್ದನ್ನು ಅದನ್ನು ಕೇಳುವಂಥದ್ದು, ಅದಕ್ಕೆ ಶಿಕ್ಷೆ ಕೊಡೋಂಥದ್ದು, ಶಿಕ್ಷೆ ಕೊಡಿಸೋಂಥದ್ದು ಜವಾಬ್ದಾರಿ ಈ ಒಂದು ನ್ಯಾಯಾಂಗ ವ್ಯವಸ್ಥೆ. ಹಾಗಾಗಿ ಖಂಡಿತವಾಗಲೂ ಆ ನ್ಯಾಯಾಧೀಶರಾಗಿರೋಂಥವರು ಈಗಾಗಲೇ ನಮ್ಮ ಅಪರ ಸಿವಿಲ್ ಹಾಗೂ ಜೆ ಎಮ್ ಎಫ್ ಸಿ ನ್ಯಾಯಾಧೀಶರು ಮಾತನಾಡ್ತಾ ಹೇಳ್ತಾಯಿದ್ರು. ಬಹುಶಃ ಅವರು ಭಾಳಷ್ಟು ಇನ್ನೂ ಯುವಕರಿದ್ದಾರೆ, ಭಾಳಷ್ಟು ಸಣ್ಣ ವಯಸ್ಸಲ್ಲಿ ಅವರು ಆ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಆದರೆ ಅವ್ರು ಹೇಳ್ತಾಯಿದ್ರು ಖಂಡಿತವಾಗಲೂ ನ್ಯಾಯಾಧೀಶರಿರ್ಬೋದು, ನ್ಯಾಯವಾದಿಗಳಿರ್ಬೋದು, ಎರಡು ರಥದ ಎರಡು ಚಕ್ರಗಳಿದ್ದಂತೆ. ಖಂಡಿತವಾಗಲೂ ಕೂಡ ಏನು ನಾವು ನ್ಯಾಯವಾದಿಗಳಾಗಿ ನ್ಯಾಯ ಕೊಡಿಸೋದಕ್ಕೋಸ್ಕರ ನಾವು ವಾದ ಮಾಡ್ತೀವಿ, ಆ ಸಂದರ್ಭದಲ್ಲಿ ಖಂಡಿತ ನಾವು ನ್ಯಾಯ ಯಾರಿಗೆ ಬೇಕು, ಅನ್ಯಾಯ ಯಾರಿಗೆ ಆಗಿದೆ ಅವ್ರಿಗೆ ಕೊಡಿಸೋಂಥ ಕೆಲಸ. ಅದನ್ನು ಇಬ್ಬರು ನಿಮ್ಮ ನ್ಯಾಯವಾದಿಗಳು ತಮ್ಮ ತಮ್ಮ ಕಕ್ಷಿದಾರರ ಪರವಾಗಿ ವಾದ ಮಾಡೋಂಥ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಅಪರ ಸಿವಿಲ್ ನ್ಯಾಯಾಧೀಶರಾದ ರುದ್ರೇಶ್ ಜಗದೀಶ್ ಗೌಡ ಮಾತನಾಡಿ, ಇಂದು ಸಮಾಜದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ದಿನನಿತ್ಯ ಪ್ರಕರಣಗಳು ನ್ಯಾಯಾಲಯದ ಮೆಟ್ಟಿಲು ಹೇರುತ್ತಿವೆ. ಇಂಥ ಪ್ರಕರಣದಲ್ಲಿ ತಮ್ಮ ಕಕ್ಷಿದಾರರ ಪರ ವಾದ ಮಂಡಿಸುವ ವಕೀಲರ ವೃತ್ತಿ ತಮ್ಮ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಬೇಕು ಎಂದರು. ಅವರು ಎಲ್ಲ ಜಮೀನಂದು ಎಲ್ಲ ಕೇಸಸ್ ಎಲ್ಲ ನಡೆಸ್ತಾರೆ. ನಿಜವಾಗ ನಾನು ಕೇಳ್ಪಟ್ಟಿದ್ದೀನಿ ಮತ್ತು ನಾವು ಈಗ ನೋಡಿದ್ದೇನೆ. ಅವ್ರ ವಕೀಲದ ಅವ್ರ ಆರ್ ಟಿ ಸಿ ಯಾರೋ ಬೇರೆ ಹೆಸರಲ್ಲಿ ಓಡ್ತಾ ಇರುತ್ತೆ. ಅವ್ರು ತಮ್ಮದು ಆರ್ ಟಿ ಸಿ ಸರಿಪಡಿಸ್ಕೊಳ್ಳೋಕ್ಕೆ ಯಾವತ್ತೂ ಟ್ರೈ ಮಾಡಲ್ಲ. ಆದರೆ ಅವ್ರ ಮುಂದೆ ಬಂದಿರ್ತಾರಲ್ಲ, ಅವ್ರದ್ದು ಸರಿಪಡಿಸೋಕ್ಕೆ ಯಾವುದೇ ರೀತಿಯಾದದ್ದು ವ್ಯಾಜ್ಯ ಆಗಿರ್ಬೋದು, ಸರಿಪಡಿಸೋಕ್ಕೆ ಅದು ಕೌಟುಂಬಿಕ ವ್ಯಾಜ್ಯ ಆಗಿರ್ಬೋದು, ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಎಲ್ಲ ವಿಷಯದ ಅವರು ಬೇರೆಯವ್ರಿಗೋಸ್ಕರ ಹೋರಾಡ್ತಾರೆ ಅಂತ ನಾನು ಇಚ್ಛಪಡ್ತೇನೆ. ಈಗ ತಮ್ಮಲ್ಲಿ ಗೊತ್ತಿರಬೇಕು ಅಂದರೆ ನಮ್ಮ ನ್ಯಾಯಾಧೀಶ ಆಗಲಿ ಅಡ್ವೊಕೇಟ್ಸ್ ಆಗಲಿ ಏನೂ ಡಿಫ್ರೆನ್ಸಿಯೇಷನ್ ಇಲ್ಲ. ನಾನು ರೀಸೆಂಟಾಗಿ ಒಂದು ಜಮ್ಮು ಆ್ಯಂಡ್ ಕಾಶ್ಮೀರ್ ಹೈಕೋರ್ಟ್ದು ಜಜ್ಮೆಂಟ್ ಓದ್ತಿದ್ದೆ, ಅದನ್ನು ನಾನು ನಿಮ್ಮ ಮುಂದೆ ಓದೋಕ್ಕೆ ಇಚ್ಛೆಪಡ್ತೇನೆ. ಇನ್ನು ತಹಶೀಲ್ದಾರ್ ಎನ್ ರಘುಮೂರ್ತಿ ಮಾತನಾಡಿ, ಸಮಾಜದ ಪರಿವರ್ತನೆಗೆ ಪ್ರತಿಯೊಬ್ಬರೂ ಇಂದು ದೀಕ್ಷೆ ಪಡೆಯಬೇಕು ಎಂದು, ದೇಶದಾದ್ಯಂತ ವಕೀಲರ ದಿನಾಚರಣೆ ಆಚರಣೆ ಮಾಡಿಕೊಳ್ಳುತ್ತಿರುವುದು ಸಂತೋಷದ ವಿಷಯವಾಗಿದೆ, ಯಾವುದೇ ಪ್ರಕರಣವೂ ಕೂಡ ಸಂವಿಧಾನದ ಅಡಿಯಲ್ಲಿ ಜನಗಳ ಆಶಯಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಇಂದು ತಮ್ಮ ನ್ಯಾಯ ನೀಡುವ ಕಾನೂನು ಪರಿಪಾಲನೆ ಮಾಡುವ ವೃತ್ತಿ ಪವಿತ್ರವಾದದ್ದು ಎಂದಿದ್ದಾರೆ. ವಕೀಲರ ದಿನಾಚರಣೆ ದಿವಸ ನಾವು ಏನು ಸಂಕಲ್ಪ ಮಾಡಬೇಕು, ನಾವೇನು ದೀಕ್ಷೆ ತಗಬೇಕು, ಸಮಾಜವ ಪರಿವರ್ತನೆ ಆಗುವಂತ ದಾರಿನಲ್ಲಿ ನಾವು ಏನು ಮಾಡಬೇಕು ಅನ್ನೋ ಕೈಂಕರ್ಯವನ್ನು ಇವತ್ತು ನಾವು ನೀವೆಲ್ಲ ಕೂಡ ತಗೋಬೇಕಾಗುತ್ತೆ. ಯಾಕೆ ಅಂತೇಳಿದ್ರೆ ದಿವಿ ಗುಂಡಪ್ಪನವ್ರು ಹೇಳ್ತಾರೆ, ಹುಲ್ಲಾಗೋ ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗೋ ಕಲ್ಲಾಗೋ ಕಷ್ಟಗಳ ಮಳವಿದೆಯ ಸಿರಿಯೇ ಬೆಲ್ಲ ಸಕ್ಕರೆ ಹೆಂಗೆ ಎಲ್ಲರೊಳಗೊಂದಾಗು ಮುಂಕುತಿಮ್ಮ. ಯಾವುದೇ ಕಾರ್ಯಾಂಗ ಇರಲಿ,
ಶಾಸಕಾಂಗ ಇರಲಿ ನ್ಯಾಯಾಂಗ ಇರಲಿ ಸಂವಿಧಾನದ ಅಡಿಯಲ್ಲಿ ಜನಗಳ ಆಶೋತ್ತರಗಳಿಗೆ ಭಂಗ ಬಾರದ ರೀತಿಯಲ್ಲಿ ಜನಜೀವನವನ್ನು ಸುಗಮಗೊಳಿಸ ನಿಟ್ಟಲ್ಲಿ ಸಾಮಾಜಿಕ ಬದಲಾವಣೆ ಆಗ ನಿಟ್ಟಲ್ಲಿ ನಮ್ಮ ಕೆಲಸ ಕಾರ್ಯಗಳು ನಮ್ಮ ಸಾರ್ವಜನಿಕ ಹಿತವನ್ನು ಇಟ್ಟುಕೊಂಡು ಮಾಡಬೇಕಾಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಕಾರ್ಯಾಂಗದಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಇರಬಹುದು, ನಮ್ಮನ್ನು ಪ್ರತಿನಿಧಿಸುವಂಥ ನಮ್ಮ ನೆಚ್ಚಿನ ಶಾಸಕರಿರ್ಬೋದು, ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವ ಎಲ್ಲ ಅಧಿಕಾರಿಗಳಿರ್ಬೋದು, ಹಾಗೆ ಯುವ ವಕೀಲರು ಇವ್ರನ್ನೊಳಗೊಂಡಂತೆ ನಾವೆಲ್ಲರೂ ಕೂಡ ಈ ಅಂಶಗಳನ್ನು ಮನಗಂಡು ನಾವು ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗುತ್ತೆ. ಹಾಗೇನೆ ಈ ಒಂದು ವೃತ್ತಿ ಬದುಕಿಗಷ್ಟೇ ಆಗಬಾರ್ದು, ನಮ್ಮ ವೃತ್ತಿ ಸಮಾಜವನ್ನು ಪರಿವರ್ತನೆ ರೀತಿಯಲ್ಲಿ ನಾವೆಲ್ಲ ಈ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಏಕೆ ಅಂತ ಹೇಳಿದ್ರೆ ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಅಧಿಕಾರಿಗಳು ಅಲ್ವಾ. ಇನ್ನು ಇದೇ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಗಾಯತ್ರಿ ಎಸ್ ಕಾಟೆ, ವಕೀಲ ಸಂಘದ ಅಧ್ಯಕ್ಷ ಆನಂದಪ್ಪ, ಉಪಾಧ್ಯಕ್ಷರಾದ ರಾಘವೇಂದ್ರ, ಕಾರ್ಯದರ್ಶಿ ಉಪೇಂದ್ರ ಕುಮಾರ್, ಸಹ ಕಾರ್ಯದರ್ಶಿ ಎಜಿ ಕಾಂತರಾಜ್, ವಕೀಲರಾದ ಜೆ ಕುಮಾರ್, ಪಾಪಣ್ಣ, ಸದಾನಂದ, ತಿಪ್ಪೇಸ್ವಾಮಿ, ನಗರಸಭೆ ಸದಸ್ಯ ರಮೇಶ್ ಗೌಡ, ಮುಖಂಡ ಬೋರಯ್ಯ, ದೊಡ್ಡರಂಗಪ್ಪ ಮುಂತಾದವರು ಉಪಸ್ಥಿತರಿದ್ದರು.